¿Dónde verá? ಮೊನ್ನೆ ಸಂಭವಿಸಿದಂಥ ಈ ಒಂದು ಅಗ್ನಿ ಅವಾಂತರದಲ್ಲಿ ದುರಂತದಲ್ಲಿ ಸುಮಾರು 9 ಬೋಟ್ಗಳು ಆಮೇಲೆ 5 ಚಿಕ್ಕ ಬೋಟ್ಗಳು 8 ಬಲೆಗಳು ಸುಟ್ಟು ಕರಕಲಾಗಿದ್ದಾವೆ. ನಮ್ಮ ಮೀನುಗಾರ ಅಣ್ಣ ತಮ್ಮಂದರಿಗೆ ಕುಟುಂಬದವರಿಗೆ ಭಾಳ ತೊಂದರೆ ಆಗಿದೆ. ಸುಮಾರು ನಮ್ಮ ಅಂದಾಜಿನ ಪ್ರಕಾರ, ಜಿಲ್ಲಾಡಳಿತ ಅಂದಾಜಿನ ಪ್ರಕಾರ ಮತ್ತು ಅವರು ಹೇಳದ ಪ್ರಕಾರ 13-15 ಕೋಟಿಯವರೆಗೆ ನಷ್ಟ ನಮ್ಮ ಮೀನುಗಾರರ ಕುಟುಂಬಗಳಿಗೆ ಆಗಿದೆ. ಈಗಾಗಲೇ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳಾದಂಥ ಮಂಕಾಳ ವೈದ್ಯವರು ಕೂಡ ಬಂದು ಅವತ್ತೇ ಬಂದು ಭೇಟಿ ಕೊಟ್ಟು ಸರ್ಕಾರದ ಒಂದು ಗಮನಕ್ಕೆ ಈಗಾಗಲೇ ಬಂದಿದೆ. ಜೊತೆಯಲ್ಲಿ ಮಾಜಿ ಶಾಸಕರು ನಮ್ಮ ಹಿರಿಯರಾದಂಥ ಗೋಪಾಲ್ ಪೂಜಾರಿ ಅವರು ಮೊನ್ನೆ ಬೆಂಗಳೂರಿಗೆ ಬಂದು CM ಅವ್ರಿಗೆ ಭೇಟಿಯಾಗಿ, ನನಗೆ ಭೇಟಿಯಾಗಿ, ನಾಳೆ ನಾಡಿದ್ದರು ಮತ್ತೆ CMಗೆ ಭೇಟಿಯಾಗಿ ತ್ವರಿತಗತಿಯಲ್ಲಿ ಏನು ನಾವು ಇಂಥ ಒಂದು ಘಟನೆ ಇಲ್ಲಿವರೆಗೆ ಆಗಿರಲಿಲ್ಲ. ಸೊ ಆಗಿದೆ. ಸೊ ಆ ಮೀನುಗಾರರ ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಏನಾದರೂ ಪಟ್ಟಣ ತೆಗೆದುಕೊಂಡು ಬಂದು ಅವ್ರಿಗೆ ಒಂದು ಸಾಂತ್ವನ, ಒಂದು ಆಶ್ರಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ 1-1.5-2 ಕೋಟಿವರೆಗೂ ಬೋಟ್ ನಷ್ಟ ಆಗಿದೆ. ಇನ್ಶೂರೆನ್ಸ್ ಇರುತ್ತೆ, ಬಟ್ ಆದರೂ ಕೂಡ ಅವರ ಜೀವನವನ್ನು ಮತ್ತೆ ಸುಧಾರಿಸ್ಕೊಳ್ಬೇಕು ಅಂತಂದರೆ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರ ಅವರೊಟ್ಟಿಗೆ ಇದೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಆದಷ್ಟು ಜಾಸ್ತಿ ದುಡ್ಡನ್ನು ತೆಗೆದುಕೊಳ್ಳಲಿಕ್ಕೆ, ಅವರಿಗೆ ಅವರ ನಷ್ಟವನ್ನು ಭರಿಸ್ಲಿಕ್ಕೆ ನಾವು ತುರ್ತಾಗಿ ಏನಾದರೂ ಹಣ ರಿಲೀಫ್ ಬಿಡುಗಡೆ ಮಾಡ್ತೀರಾ? 2-3 ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ 15 ಡೇಸ್ ಆದರೂ ಅಟ್ಲೀಸ್ಟ್ ಬೇಕಾಗುತ್ತೆ. ಬಟ್ ಆ ಕುಟುಂಬದ ಜೊತೆ ನಾವು ನಿಂತ್ಕೊಳ್ತೀವಿ. ಮೇಡಮ್, ಅವರಿಗೆ ಪಂಪ್ ಹೌಸ್ಗಳು ಮತ್ತು ಇಮಿಡಿಯೇಟ್ ಆಗಿ ಫೈರ್ ಸಿನ ಸಪೋರ್ಟ್ ಸಿಗಲಿಲ್ಲ ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಒಂದು ಎಮರ್ಜೆನ್ಸಿ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳ ಮಾಡಬೇಕು ಅಂತ ಇದೆ. ಈ ರೀತಿಯಾದಂಥ ಘಟನೆ ಬಹಳ ವಿರಳ. ಬಹಳ ಯಾವುದಕ್ಕೆ, ಯಾವ ಕಾರಣಕ್ಕೆ ಈ ಘಟನೆ ಆಗಿದೆ, ಬೆಂಕಿ ಯಾವ ಕಾರಣದಿಂದ ಹೊತ್ಕೊಂತು ಅಂತಲೇ ನಮಗೆ ಇನ್ನೂವರೆಗೂ ಗೊತ್ತಾಗ್ತಾ ಇಲ್ಲ. ಯಕ್ಷ ಪ್ರಶ್ನೆ ಆಗಿದೆ. ಸೊ ಈ ರೀತಿ ಆಗಿರೋದು ಫಸ್ಟ್ ಟೈಮು. ಇನ್ಮೇಲೆ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ನಾವೆಲ್ಲ ಏನು ಮುಂಜಾಗ್ರತೆ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು. ನೀವು ಹೇಳೋ ರೀತಿ ಫೈರ್ ಸ್ಟೇಷನ್ ಆಗಿರ್ಬೋದು, ಪಂಪ್ ಹೌಸ್ ಆಗಿರ್ಬೋದು, ಅದನ್ನೆಲ್ಲ ಈಗ ನಾನು ಜಿಲ್ಲಾಡಳಿತದ ಜೊತೆ ಮಾತನಾಡಿ ಏನೇನು ಡೈರೆಕ್ಷನ್ ಕೊಡಬೇಕು, ನಾನು ಇದನ್ನು ಸರ್ಕಾರದಿಂದ ಏನು ಸ್ಯಾಂಕ್ಷನ್ ಆಗಬೇಕು ಅದನ್ನು ಕೂಡ. ಗಂಗೊಳ್ಳಿ ಟು ಕುಂದಾಪುರಕ್ಕೆ ಇಲ್ಲಿ ನಾಶವಾಗಿದೆ ಮಳೆಗಾಲದಲ್ಲಿ. ಇಲ್ಲಿ ಮಳೆಗಾಲದಲ್ಲಿ ಮೀನುಗಾರಿಕಾ ಜಟ್ಟಿ ಒಂದು ಕುಸಿತ ಹೋಗಿದೆ, ಅದು ಸಮರ್ಪಕವಾಗಿ ಕಾಮಗಾರಿ ಮಾಡಲಿಲ್ಲ. ಅದ್ರ ಬಗ್ಗೆ ಯಾವ ರೀತಿ ಕಳೆದ ಸರ್ಕಾರಕ್ಕೆ ಕ್ರಮ ಕೈಗೊಂಡಿಲ್ಲ? ಈಗ ನಿಮ್ಮ ಸರ್ಕಾರ ಬಂದಿದೆ, ಅದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತೀವಿ? ತಾವೀಗ ನನ್ನ ಗಮನಕ್ಕೆ ತಗೊಂಡು ಬಂದಿದ್ದೀರಾ, ನಮ್ಮ ಫಿಶರಿ ಡಿಪಾರ್ಟ್ಮೆಂಟ್ದವ್ರನ್ನ ಇವತ್ತೇ ಮಧ್ಯಾಹ್ನಕ್ಕೆ ಕರೆದು ಮಾಡಿ. ಅಲ್ಲ ಈಗ ಅಗ್ನಿಶಾಮಕ ದಳ ಇದು ಮಾಡೋದಕ್ಕೆ ಒಂದು ಎಲ್ಲ ಕಡೆಯಲ್ಲಿ, ಯಾಕಂದರೆ ಮಲ್ಪೆಯಲ್ಲಿ ಆಲ್ರೆಡಿ 2-3 ದೊಡ್ಡ ಮಟ್ಟ, ಇದಕ್ಕಿಂತ ದೊಡ್ಡ ಮಟ್ಟದಾಗಿದೆ. 1979-1998 2 ದೊಡ್ಡ ಮಟ್ಟದ್ದಾಗಿದೆ. ಸೊ ಹಾಗಾಗಿ ಎಲ್ಲ ಬಂದರಲ್ಲೂ ಯಾಕೆ ಸುರಕ್ಷಿತ ಕ್ರಮಕ್ಕಾಗಿ ಒಂದು ಅಗ್ನಿಶಾಮಕ ಪರ್ಮನೆಂಟ್ ಆದ ಅಗ್ನಿಶಾಮಕ ದಳ? ಖಂಡಿತವಾಗ್ಲೂ ಇದ್ರ ಬಗ್ಗೆ ಚಿಂತನೆ ಮಾಡ್ತೀವಿ, ಖಂಡಿತವಾಗ್ಲೂ ಕ್ರಮ ತಗೋತೀವಿ. ಮೇಡಮ್, 25 ವರ್ಷದಿಂದ ಆಗಿರುವಂಥ ಘಟನೆ, ಬಟ್ ಈಗ ಆಗಿದೆ. ಈ ರೀತಿ ಇನ್ನು ಮುಂದೆ ಆಗಬಾರ್ದು ಅಂತ ನಾವು ಕ್ರಮ. ಮೇಡಮ್, ಈಗ ಕುಂದಾಪುರ ಟು ಗಂಗೊಳ್ಳಿ ಬರಲಿಕ್ಕೆ ತಾವು ಈಗ ಆಲ್ಮೋಸ್ಟ್ ಆಲ್ 15-16 ಕಿಲೋಮೀಟರ್ಸ್ ರೌಂಡ್ ದ ರೂಟ್ ಆಗಿ ಬಂದಿದ್ದೀರಿ. ಇಲ್ಲಿ ಕನೆಕ್ಟೆಡ್ ಬ್ರಿಡ್ಜ್ ಆದರೆ ಗಂಗೊಳ್ಳಿ ಟು ಕುಂದಾಪುರಕ್ಕೆ, ಸೊ ಇದು ಲಾಂಗ್ ಡಿಮ್ಯಾಂಡ್ಸ್ ಇದೆ. ಆ ಬಗ್ಗೆ ತಮ್ಮ ಏನಾದರೂ ಬಿಕಾಸ್ ಯಾಕಂದರೆ ಎಮರ್ಜೆನ್ಸಿ ಆದಂಥ ಅವರಿಗೆ ನೀಡ್ಸ್ಗಳನ್ನು ಮಾಡ್ಬೋದು. ಗೋಪಾಲ್ ಪೂಜಾರಿ ಬಗ್ಗೆ ನಾವು ಮೊನ್ನೆ ಸತೀಶ್ ಜಾನಕಿಹೊಳಿ ಹತ್ರ ಮಾತಾಡಿದ್ದೇವೆ. ಆಲ್ರೆಡಿ ಎಸ್ಟಿಮೇಟ್ ಮಾಡಿಕೊಳ್ಳದೆ 270 ಕೋಟಿಯಿಂದ 300 ಕೋಟಿ ಬೇಕಾಗುತ್ತೆ. ಇದನ್ನು CRF ಫಂಡಲ್ಲಿ ಅಥವಾ ಬೇರೆ ಇನ್ನೊಂದು ಸ್ಕೀಮ್, ಎರಡು ಸ್ಕೀಮಲ್ಲಿ ಒಳಗೆ ತಗೊಳ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ಅದನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಇಲಾಖೆ ಈವಾಗಲೇ ಹೇಳಿದ್ದೇನೆ. ಮುಖ್ಯ ಮಂತ್ರಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಅದನ್ನು ಪ್ರಯತ್ನ ಮಾಡ್ತೀವಿ. ಅವತ್ತೇ ನನಗೆ ಫೋನ್ ಮಾಡಿ ಆಮೇಲೆ ಮಕ್ಕಳು ಬೈತವ್ರು ಕರ್ಸಿದ್ರು. ಈಗ ಗಾಡಿ 1 ಅವರ್ ಬರೀ CM ಹತ್ರ ಹೋಗ್ತಾ ಇದ್ದೀವಿ, CM ಹತ್ರ ಪರಿಹಾರ ಕೊಡ್ಬೇಕು ಮಾತಾಡ್ತೀವಿ ನೋಡಿ. ಯಾಕಂದ್ರೆ ಸಿಗುತ್ತೆ, ಸ್ವಲ್ಪ ಬೇಗ ಸಿಗ್ಬೇಕು ಮೇಡಮ್, ಯಾಕಂದ್ರೆ ಅದನ್ನ ಪುನಃ ರಿಜೆಕ್ಟ್. ಏನೇನು ಏನೇನು ಸಾಧ್ಯ ಇದೆಯೋ ನಿಮಗೆ ಮತ್ತೆ ಮತ್ತೆ ನಿಮ್ಮ ಪುನರ್ಜೀವನ ಒಂದೇ ಒಂದು ಬಿಸ್ನೆಸ್ ಏನು ಬೇಕು ಅದನ್ನು
ಮಾಡಿ ಹಂಗಾರಪ್ಪ ಅಡುಗೆ ಮಾಡ.